ನಮ್ ಕುಲ್ ಬಗ್ಗೆ ಬರ್ಲೇಬೇಕು. ಏನಿದೆ ಅಂತಂದ್ರೆ ಹೇಳ್ತೀನಿ, ಅಲ್ಲೇ ಅಲ್ಲೇ ಮತ್ತೆ ನೀವು ಸ್ವಲ್ಪ ಅಲ್ಲೇ ಇರಿ, ಯಾಕಂದ್ರೆ ಗ್ಲಾಮರ್ ನಂಬರ್ ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಅಂತ ಅಷ್ಟೇ. ಏನಿದೆ ಅಂತಂದ್ರೆ 10 ವರ್ಷ ಒಂದು ನಾಯಕ ನಟಿ ಒಂದು ರಂಗದಲ್ಲಿ ಏನೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ. ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ. ನಾವು ಬುಲ್ಬುಲ್ ಅಲ್ಲಿ ಏನ್ ನೋಡೋದು, ಇವತ್ತು ಮ್ಯಾಟ್ ಇಲ್ಲ ಆಗ್ಬೋದು, ಅದೇ ತರನೇ ಕಾಣಿಸ್ತಾ ಇದ್ದಾರೆ. ಅದ್ರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತದೆ, ಯಾವ್ದ್ರಲ್ಲೂ ಶ್ರಮ ಇದೆ, ಯಾವ್ದೋ ಅಲ್ಲೋ. 10 ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿ ತಗೊಂಡ್ಬಿಡ್ರಿ, ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ, ಈಗಿನ ತಲೆಮಾರಲ್ಲಿ 10 ವರ್ಷ ಯಾವ್ದಾರು ನಾಯಕ ನಟರಿದಾರ ತುಂಬಾ ಕಮ್ಮಿ. ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅವ್ರು, ಆಲ್ ದಿ ಬೆಸ್ಟ್. ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬಾ ಲವ್ಲಿ ಆಗಿ ಮುದ್ದಾಗಿ ಮಾಡ್ತಾರೆ ಅಂತ, ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ರೆ ನಮ್ಗೆ ಭಯ ಆಗೋಯ್ತು. ಮೊದ್ಲೇ ಖುಷಿಗಪ್ಪ ಕಟ್ಕೊಟ್ಟಿದ್ದಾರೆ, ಅದ್ರ ಮೇಲೆ ಅಷ್ಟು ಅಗಲ ಕಟ್ಕೊಂಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ. ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು, ನನ್ ಮೊದಲನೇ ಸಿನಿಮಾಗ ಅವ್ರು ಬಂದಿದ್ರು ಅಂತ, ನನ್ ಜೊತೆ 5-6 ಸಿನಿಮಾ ಮಾಡಿರ್ತಾರೆ, ಇನ್ ಯಾವ ಸಿನಿಮಾ ನಾವು ಬರಕಾಗತ್ತೆ ಹೇಳಿ. ಹೌದಲ್ಲ ಏನಪ್ಪೇ, ಇನ್ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ. ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್, ನಿಮ್ ಮೊದಲನೇ ಸಿನಿಮಾ ನಮ್ಗೆ ಕರೆದ್ರು. ಯಾವ ನೀವು ಪಾದಕ್ಕೆ ನಾವು ನಮಸ್ಕಾರ.